ಯಾವ ಪದ ಬಳಸಿದಾರೋ ಅದು ಕಾಂಗ್ರೆಸ್ಸಿಗೆ ಅನ್ವಯ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಮಾತ್ರ ಮುಖ್ಯಮಂತ್ರಿಗಳನ್ನ ಹಾಗೆ ನಡೆಸ್ಕೊಳ್ಳೋದು, ಲಕೋಟೆ ಒಳಗೆ ಬರೋದು ಮುಖ್ಯಮಂತ್ರಿ ಯಾರಾಗಬೇಕು ಅಂಥೇಳಿ. ವೀರೇಂದ್ರ ಪಾಟೀಲರು ಈ ರಾಜ್ಯ ಕಂಡಂಥ ಒಬ್ಬ ಅಪರೂಪದ ಪ್ರಭಾವಿ ನಾಯಕರಾಗಿದ್ದರೂ ಕೂಡ ಅವ್ರನ್ನ ಆಸ್ಪತ್ರೆಯಲ್ಲಿದ್ದಾಗ ಅವ್ರನ್ನ ನೋಡಿಕೊಂಡು ವಾಪಸ್ ಹೋಗ್ತಾ ಏರ್ಪೋರ್ಟ್ನಲ್ಲಿ ಅವ್ರ ಪದಚ್ಯುತಿಗೊಳಿಸುವಂಥ ಆದೇಶ ಕೊಟ್ಟು ಹೋಗಿದ್ದರು ರಾಜೀವ್ ಗಾಂಧಿಯವರು. ಅದು ಕಾಂಗ್ರೆಸ್ ಒಳಗಡೆ ಈ ಮುಖ್ಯಮಂತ್ರಿಗಳನ್ನು ಬಾಲ ಅಲ್ಲಾಡ್ಸಂಗೆ ನೋಡ್ಕೊಳ್ತಿದ್ದಿದ್ದು ಕಾಂಗ್ರೆಸ್ ಮಾತ್ರ, ಬಿ ಜೆ ಪಿನಲ್ಲಿ ಆ ಥರದ ಇಲ್ಲ. ಅವರು ಆಡಳಿತದ ಪಾಲ್ದಾರರು ಅಂತ ಭಾವಿಸ್ತಾರೆ ಪ್ರಧಾನಮಂತ್ರಿಗಳು. ಮೊದಲನೇ ಬಾರಿಗೆ ನೀತಿ ಆಯೋಗದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಮುಂದಿನ ಯೋಜನೆಗಳನ್ನು ರೂಪಿಸುವಂಥ ಪಾಲ್ದಾರಿಕೆ ಸಿಕ್ತು, ಅದು ನರೇಂದ್ರ ಮೋದಿಯವರು ಬಂದಮೇಲೆ ಕೊಟ್ಟಿದ್ದು. ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ತೆರಿಗೆಗೆ ಸಂಬಂಧಪಟ್ಟಂಥ ಸುಧಾರಣೆಗಳು ಮತ್ತು ನೀತಿ ನಿರೂಪಣೆಗಳ ಬಗ್ಗೆ ಜಿ ಎಸ್ ಟಿ ಕೌನ್ಸಿಲ್ ತೀರ್ಮಾನ ಮಾಡುತ್ತೆ. ಮುಖ್ಯಮಂತ್ರಿಗಳು ಸೇರಿದಂತೆ ರಾಜ್ಯದ ಹಣಕಾಸು ಇಲಾಖೆಯ ಸಚಿವರುಗಳು ಅದರಲ್ಲಿ ಭಾಗವಹಿಸ್ತಾರೆ. ಹೀಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೋಡ್ಕೊಳ್ತಾರೆ. ಬಹುಶಃ ಕಾಂಗ್ರೆಸ್ ಕಲ್ಚರ್ರೇ ಬಿ ಜೆ ಪಿಲಿ ಇದೆ ಅಂತ ಸಿದ್ದರಾಮಯ್ಯನವರು ಭಾವಿಸಿರ್ಬೋದು, ನಿಮ್ಮ ತಪ್ಪು ಕಲ್ಪನೆ. ನಾಯಿ ಬಾಲ ಅಲ್ಲಾಡ್ಸಂಗೆ ಅಲಾಡಿಸಿ ಕುಯ್ ಕುಯ್ ಅಂದ್ಕೊಂಡು ಬರೋದು ಅದು ಕಾಂಗ್ರೆಸ್ ಕಲ್ಚರು, ಬಿ ಜೆ ಪಿಲಿ ಆ ಕಲ್ಚರ್ ಇಲ್ಲ.